ಅಂಥ ಮನುಷ್ಯ ಇನ್ನು ಭೂಮಿಯಾಗಿ ಹುಟ್ಟಲ್ಲ ಬಿಡಿ, ನಮ್ಮ ಯಜಮಾನನಂಥ ಮನುಷ್ಯ ಹುಟ್ಟಲ್ಲ. ಎಷ್ಟು 7 ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ನ ಅಂಥ ಗಂಡನ ಪಡೆಯೋಕ್ಕೆ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ನಮಸ್ಕಾರಪ್ಪ, ಚೆನ್ನಾಗಿದ್ದೀನಿ. ನನ್ನ ಹೆಸರು BR ಶಾಂತಕುಮಾರ್. ಅದೇ ನಮ್ಮ ತಂದೆಯವ್ರಿಗೆ ಇವರು ಯಜಮಾನ್ರು 7 ತಲೆಮಾರು ಸಂಬಂಧ. 7 ತಲೆಮಾರು. ನಮ್ಮ ತಂದೆಯವ್ರ ಮನೆ ಅಜ್ಜಿ, ನಮ್ಮ ತಂದೆಯವ್ರ ಮನೆ ಹೆಣ್ಮಗಳು, ಇವರು ಅಪ್ಪನವ್ರ ಅಜ್ಜಿ. ಅಂದರೆ 7 ತಲೆಮಾರು ಸಂಬಂಧ. ಗೊತ್ತಾಯ್ತಾ? ಹಾಂ, ಅವರು ನಮ್ಮ ತಂದೆಯವರು ಯಜಮಾನರು 7 ತಲೆಮಾರಿನ ಸಂಬಂಧ. ನಿಮ್ಮದು ಮಧುಗಿರಿ? ಹಾಂ, ಮಧುಗಿರಿ ಪಕ್ಕದಲ್ಲಿ ಅಲ್ಲಿ. ಹ್ಞೂ, ನಮ್ಮ ತಂದೆಯವ್ರ ಮನೆ ಹೆಣ್ಮಗಳು, ಇವ್ರ ಅಪ್ಪನವ್ರ ಅಜ್ಜಿ. ಗೊತ್ತಾಯ್ತಲ್ಲವ್ರು 7 ತಲೆಮಾರು ಸಂಬಂಧಗಳು. ಕೊಟ್ಟು ತಗೊಂಡು ಅದೇ ಋಣಾನ್ ಬಂದ ಅಂಬೋದು ನೋಡಿ. ಹ್ಞೂ, ತುಂಬ ಒಳ್ಳೆ ಮನುಷ್ಯರು ಯಜಮಾನರು ಬಿಟ್ಟು. ಇಲ್ಲ, ಅದೇ 7 ತಲೆಮಾರು ಸಂಬಂಧ ಆಗುತ್ತಲ್ಲ. ಮೊದಲು ನಮ್ಮ ಮಾವ ಅವ್ರು ಬಂದರು, ನಮ್ಮ ಯಜಮಾನ್ರ ತಂದೆ ನಮ್ಮ ಮಾವ ಅವ್ರು ಬಂದರು. ನಮ್ಮದು ಹಳ್ಳಿ, ನಾನು ನೀರು ಸೇದ್ತಾ ಇದ್ದೆ. ಬಂದರು ಯಾರೋ ಪೇಟೆಯಿಂದ, ನಮ್ಮದು ಹಳ್ಳಿ ಪೇಟೆಯಿಂದ ತಾತ ಬಂದವರಲ್ಲ ಅಂತ ಕೂತ್ಕೊಳ್ಳಿ ಅಂದ್ವಿ. ನಮ್ಮ ಮನೆ ತುಂಬ ಮೂಟಿಗಳು. ಕೂತ್ಕೊಂಡ್ರು ಮೂಟೆ ಮೇಲೆ. ಮಾಮ ಎಲ್ಲೋಗೈತಮ್ಮ ಅಂದರು. ನಮ್ಮಪ್ಪ ಅವ್ರು ಹೆಡ್ ಮಾಸ್ಟರ್ ಈ ಸ್ಕೂಲ್ನಲ್ಲಿ, ಅಲ್ಲಿ ಊರಲ್ಲಿ ಈ ಸ್ಕೂಲ್ಗೆ ಹೋಗಿದ್ದಾರೆ, ಈಗ ಬರ್ತಾರೆ, ಕೂತ್ಕೊಳ್ಳಿ ತಾತ ಅಂದೆ. ಕೂತ್ಕೊಂಡ್ರು. ನಮ್ಮ ಅಪ್ಪ ತಂದೆಯವ್ರು ಬಂದ ತಕ್ಷಣ ಮಾಮ ಅಂತ ಇಬ್ಬರು ತೊಗೊಂಡ್ರು. ಇವರು ನಮ್ಮ ಮಾಮ, ಇವರು ನಮ್ಮ ಮಾಮ ಅಂತ. ಆಗ ಗೊತ್ತಾಯಿತು ಹಿಂಗೆ ಇಷ್ಟು ವರ್ಷಗಳು ಸಂಬಂಧಗಳು, ಪೇಟೆ ಹಳ್ಳಿ ಭೇಟಿ ಆಗ್ತಿದ್ವಿ ಆವಾಗ ಅಂತ. ಆಮೇಲೆ ತಿರ್ಗಾ ನಮ್ಮ ತಂದೆಯವ್ರ ಹತ್ರ ಮಾತಾಡ್ಕೊಂಡು ಹೋದ್ರೇನು. ನಂಗೆ ಆವಾಗಿನ 15 ವರ್ಷ. ಏನು ಮಾತಾಡ್ಕೊಂಡೋದ್ರೂ ಗೊತ್ತಾಗಿಲ್ಲ. ಹಿಂಗೆ ಮಾಮ ನಿಮ್ಮ ಮಗಳನ್ನ ಕೊಡಬೇಕು ನನಗೆ. ನಮ್ಮ ಅಪ್ಪ ಅವರು ಸುತ್ತು 12 ಹಳ್ಳಿ ಒಳಗೂ ತುಂಬ ಹೆಸರುವಾಸಿ, ಒಳ್ಳೆ ಮನುಷ್ಯ, ಒಳ್ಳೆತನ ಅಂತ. ಇಂಥ ಕಡೆ ಸಿಕ್ಕಿರೋ ರಾಜ್ಕುಮಾರ್ ಅವರು ನಮಸ್ಕಾರ ಮಾಡಿಬಿಡೋರು ನಮ್ಮ ತಂದೆಯವ್ರ ಕಾಲಿಗೆ. ಅಷ್ಟು ಜ್ಞಾನ ಕಲ್ತ್ಬಿಟ್ಟಿದ್ರು. ಪಂಡರಿಬಾಯಿ ತಂದೆಯವರು, ನಮ್ಮ ತಂದೆ ರಾಜ್ಕುಮಾರ್ ಅವರು ಅಂದರೆ ಪ್ರಾಣ. ರಾಜ್ಕುಮಾರ್ ಅವ್ರಿಗೆ ನಮ್ಮ ತಂದೆಯವರು ಅಂದರೆ ಹ್ಞೂ, ಸ್ಟುಡಿಯೋಗಳೆಲ್ಲ ಇರೋರು ಅಲ್ಲ, ಶೂಟಿಂಗ್ ನಡೆಯೋದ ಅಣ್ಣೋ ಅಲ್ಲೆಲ್ಲ ವೈರ್ ಇರ್ತವೆ ಬಿಡಿ ಅಂದರೆ ಅಲ್ಲೇ ನಮಸ್ಕಾರ ಮಾಡಿಬಿಡೋರು ನಮ್ಮ ಅಪ್ಪ ಅವ್ರು ಸಿಕ್ಕಿರೆ. ವರ್ಷ ಹ್ಞೂ, ಅಲ್ಲಿ ಹಂಗೆ ಕಳಿಸಿದ್ರು ನಮ್ಮ ತಂದೆಯವರು. ಅಂತ ಆತ್ಮಜ್ಞಾನ. ಹ್ಞೂ, ರಂಗಶ್ಯಾಮಯ್ಯ ಅಂತ, ರಂಗಶ್ಯಾಮಯ್ಯ ಅಂತ ಹೆಡ್ ಮಾಸ್ಟ್ರು. ಅಂದರೆ ಒಂದು ತಪ್ಪು ಬರೆದಂಗೆ ತುಮಕೂರು ಡಿಸ್ಟಿಕ್ನಾಗೆ ಗೋಲ್ಡ್ ಮೆಡ್ಲ್ ತಗೊಂಡಿದ್ರು, ಸರ್ಟಿಫಿಕೇಟ್ ತಗೊಂಡಿದ್ರು ನಮ್ಮ ತಂದೆಯವರು ಆ ಕಾಲಕ್ಕೆ. ಹ್ಞೂ, ನಾನು ಒಬ್ಬಳೇ ಮಗಳು, ಒಬ್ಬ ತಮ್ಮ ಇದ್ದರು. ಹ್ಞೂ, ಎಲ್ಲ ಓದಿ ಕೆಲಸಗಳಲ್ಲಿದ್ದರು. ಆ ಕಾಲದಲ್ಲಿ ನಮ್ಮ ತಂದೆಯವರು ಕಲ್ತಿರೋದು ನಮ್ಮ ಯಜಮಾನ್ರು ಅಳ್ಳಾಡೋರು, ಇಂಗ್ಲೀಷ್ ಮಾತಾಡಿದ್ರು ನಮ್ಮ ತಂದೆ. ಹ್ಞೂ, ನಮ್ಮ ತಂದೆಯವರು ಅಂದರೆ ನಮ್ಮ ಯಜಮಾನ್ರಿಗೆ ಪ್ರಾಣ. ಅಧ್ಯಾತ್ಮ ವಿದ್ಯೆ ಇದೆಲ್ಲ ಇಲ್ವ ಇತ್ತಲ್ವರ, ನ್ಯಾಯ ಧರ್ಮ ನೀತಿ ಕೂತು ನಿಂತರೆಲ್ಲ ಹೇಳೋರಲ್ಲ. ಯಾವುದನ್ನ ಕಾಗದಾಗ ಈಗ ನಮ್ಮ ತಂದೆಯವರು ಬರೆದ್ರೆ ನಮ್ಮ ಯಜಮಾನರು ವರ್ಷಗಟ್ಟಲೆ ತಿಂಗಳುಗಟ್ಟಲೆ ಜೋಬ್ನಲ್ಲಿ ಇಟ್ಕೊಂಡಿರೋರು. ಅದು ತತ್ವ ತಗೊಂಡು ನೋಡಿ ಇಟ್ಕೊಂಬಕ್ಕೆ ಆ ಥರ ಜ್ಞಾನ ಬರೆಯೋರು. ಹ್ಞೂ, ಈಗಲೂ ಸುತ್ತ 12 ಹಳ್ಳಿಗೆ ನಮ್ಮ ತಂದೆ ಸತ್ತು 25 ವರ್ಷ ಆದರೂ ಸುತ್ತ 12 ಹಳ್ಳಿಗೆ ಮುದುಕರು ತಾತಂದಿರು ಬೆಳೆದಿಂಗಳ ಕೂತ್ಕೊಂಡು ನಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತಾರೆ. ಅಂಥ ಮಹಾನೀರಿ ತಾಲ್ಲೂಕ್ನಾಗ ಹುಟ್ತಾರೇನಪ್ಪ, ತುಳಸಿ ಕಟ್ಟೆ ಆಗಿದ್ದಾರೆ. ಅಂಥ ಮಹಾನೀರಿ ಬಡವರೇ, ಶ್ರೀಮಂತರಿಲ್ಲ, ಮಧ್ಯಮ ವರ್ಗದವ್ರು ನಾವು. ಅಂಥವರು ಹುಟ್ಟುತ್ತಾರ, ಅಂಥ ಪುಣ್ಯಾತ್ಮರು ನಮ್ಮ ತಾಲ್ಲೂಕ್ನಾಗ ಹುಟ್ಟುತ್ತಾರ ಅಂತ ಈಗಲೂ ಮಾತಾಡ್ಕೊಂತಾರೆ ರಾತ್ರಿ ಹೊತ್ತು ಕೂತ್ಕೊಂಡು ತಾತಂದಿರು ಬೆಳೆದಿಂಗಳಲ್ಲಿ. ಕುರಿ ದನ ಮೇಯಿಸ್ಕೊಂಡು ಬಂದು ಕೂತಿರ್ತಾರಲ್ಲ ಅವರು, ಅಂಥ ಮಹಾನೀರು ಸ್ವಾಮಿಯರು ಹೆಡ್ ಮಾಸ್ಟರ್ ಅಂಥವ್ರು ಹುಟ್ಟುತ್ತಾರೇನಪ್ಪ ಈ ಭೂಮಿಗೆ ಅಂತ ಮಾತಾಡ್ಕೊಂತಾರೆ. ಹೋಗಿ ಬರೋರು ಎಲ್ಲ ಈ ಸ್ಕೂಲ್ ಹತ್ರ ನಮ್ಮ ಜಮೀತಿತ್ತು, ಅಲ್ಲೇ ಸಮಾಧಿ ತುಳಸಿ ಕಟ್ಟೆ ಮಾಡಿದ್ದಾರೆ. ಹೋಗಿ ಬರೋರು ನಮಸ್ಕಾರ ಮಾಡ್ಕೊಂಡು ಹೋಗೋದು, ಅವ್ರವ್ರ ಇಷ್ಟಗಳು ಇದು ಮಾಡ್ಕೊಂಬೋದು, ಎಲ್ಲ ಮಾಡ್ತಾರೆ. ಅವರು ದೇವರಾಗ್ಬಿಟ್ಟಿದ್ದಾರೆ. ಹ್ಞೂ, ದೈವ ಸಂಪತ್ತು ಆಗ್ಬಿಟ್ಟವ್ರೆ. ಅವರು ಸಾವು ಹುಟ್ಟು ಇಲ್ದಂಗೆ ಜ್ಞಾನಕ್ಕೆ ನಿಂತಿದ್ರು ಅವರು. ಹ್ಞೂ, ಅಲ್ಲಿ ಇದಕ್ಕೆಲ್ಲ ಹೋಗಿದ್ರು 3 ತಿಂಗಳು ಹಿಮಾಲಯ. ಹ್ಞೂ, ಕಾಶಿ, ರಾಮೇಶ್ವರ, ಬದ್ರಿನಾಥ್ ನಮ್ಮ ತಾಯಿನ ಕರ್ಕೊಂಡು. ನಾನು ಆವಾಗಿನ 10 ವರ್ಷದ ಹುಡುಗಿ. ಬಂದು ಮಾತಾಡ್ಕೊಂಡು ಹೋದ್ರು. ನಿಮ್ಗೆ 15 ವರ್ಷ ಆಯಿತು ಮಾತುಕತೆ ಆದಾಗ? ಹ್ಞೂ, ಆಮೇಲೆ ಬಂದು ಹೋದ್ರಲ್ಲ ತಿರ್ಗಿ. ಆಮೇಲೆ ಮಾಮ ನಮ್ಮ ಅಪ್ಪನ ಬಗ್ಗೆ ಅದು ತಾಲ್ಲೂಕೆ ಆಯ್ತಲ್ಲ, ಎಲ್ಲ ಇಂಥ ಮನುಷ್ಯರು ಸಿಗಲ್ಲ ಅಂತ ಎಲ್ಲ ಮಾತಾಡ್ಕೊಂಬರೇನು. ಅಲ್ಲೇ ಅಂಗಡಿ ಮುಂಗಟ್ಟುಗಳಿಕ್ಕರು ನಮ್ಮ ಅಪ್ಪಾರು ಮದಗಿರಿಗೆ ಹೋಗೋರು ಬರೋರು ಹಾಗಾಗಿ ಮಾಮ ನಮ್ಮ ಮಗ ಒಬ್ಬರು ಮದ್ರಾಸ್ನಲ್ಲಿ ಅವರೇ ನನ್ನ ಮಗ ನಿನ್ನ ಮಗಳನ್ನು ಕೊಟ್ಟರೆ ನಾನು ಮದುವೆ ಮಾಡ್ಕೊಂತೀನಿ ನಮ್ಮ ಅಪ್ಪನೆಲ್ಲ ಸಂಸ್ಕೃತಿ ಎಲ್ಲ ಕೇಳಿ ಮಾಡಿ ಗೊತ್ತಾಗಿತ್ತಲ್ಲ ಅವರೇ ಇನ್ನು ನಿಮ್ಮಂಥವ್ರು ಸಿಗಲ್ಲ ಹಾಗೆ ಎಲ್ಲ ಮಾತಾಡಿದ ಮೇಲೆ ಹುಡುಗನ ಒಂದು ಸಾರಿ ನೋಡೋಣ ಅಮ್ಮಮ್ಮ ನಮ್ಮ ತಂದೆಯವರು ಹುಡುಗನ ಕರೆಸ್ರಿ ಹುಡುಗನ ಒಂದು ಸಾರಿ ನೋಡೋಣ ಹುಡುಗ ಹುಡುಗಿ ಒಪ್ಪಲಿ ಆಮೇಲೆ ಜಾತಕ ನೋಡೋಣ ಆಮೇಲೆ ಋಣಾನ್ ಬಂದ ದೈವಿಚ್ಛೆ ಅಂದಿದ್ದಾರೆ ನಮ್ಮ ತಂದೆ ನಾನು ಇನ್ನೂ ಚಿಕ್ಕ 15 ವರ್ಷ ಅಂದರೆ ಅಷ್ಟಿನ್ನೂ ಆ ಕಾಲ ಅಲ್ಲವರು 63ರಲ್ಲಿ ಮದುವೆ ಆಯಿತು 62ರಲ್ಲಿ ನಿಶ್ಚಿತಾರ್ಥ ಆಯಿತು ಹ್ಞೂ ಹಾಂ ನೋಡೋಕ್ಕೆ ಬಂದರು ಯಜಮಾನರು ಅಯ್ಯೋ 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 ನಮ್ಮೂರೆಲ್ಲ ನಿಂತ್ಕೊಂಡು ನೋಡಿರಪ್ಪ ಏನು ಏನು ಸುಹೃದ್ರೂಪಿ ಸುಹೃದ್ರೂಪಿ ಹ್ಞೂ ಹ್ಞೂ ಆಗ ಎಷ್ಟು 31 ವರ್ಷ 30 ಇರುತ್ತೇನೋ ಸುಹೃದ್ರೂಪಿ ಎಲ್ಲೋ ನಮ್ಮ ತಂದೆಯವರು ಇನ್ನೊಬ್ಬರು ರೆಡ್ಡಿ ಅವ್ರ ಹತ್ರ ಕರ್ಕೊಂಡು ಹೋದ್ರು ನೋಡಬೇಕು ಅಂತ ಕಾರಲ್ಲಿ ಅವರು ಹೋಗ್ತಾಯಿದ್ರೆ ಆ ಕಡೆಯಿಂದ ಬಿಸಿಲು ಬೀಳ್ತಾಯಿತ್ತು ಸಂಜೆ 4 ಗಂಟೆನೋ 5 ಗಂಟೆದ ಬಿಸಿಲು ಏನು ಪಳ ಊರು ಜನ ಎಲ್ಲ ನಿಂತು ನೋಡ್ತಿದ್ರು ಫಸ್ಟ್ ಬಂದಿದ್ದು ಅದೇ ಕಾರು ನಮ್ಮೂರಿಗೆ ಫಸ್ಟ್ ಬಂದಿದ್ದು ನಮ್ಮ ಯಜಮಾನ್ರವು ಮದುವೆಗೆ 2 ಬಸ್ಸು ಆ ಊರು ಹುಟ್ಟದಾಗ್ಲಿಂದ ಬಸ್ಸೇ ಬಂದಿಲ್ಲ ಆ ಊರು ಹುಟ್ಟದಾಗ್ಲಿಂದ ಇವ್ರವು 2 ಬಸ್ಸು ಆ ಊರು ಹುಟ್ಟದಾಗ್ಲಿಂದ ಇವ್ರದ್ದು ಕಾರು ಇವರು ಸುರದ್ರೂಪಿ ಹೋಗ್ತಾಯಿದ್ರೆ ಜನ ನಿಂತು ನೋಡ್ತಾರೆ ಏನು ಪಳ ಹೊಗೆ ಹೊಳೆತಾಯಿತೆ ಮಕ ಬಂಗಾರದ ಕಲ್ಲರು ನಾನು ದೂರಲಿಂದ ನಿಂತು ನೋಡ್ತಾ ಇದ್ದೀನಿ ಹ್ಞೂ ಇನ್ನು ಹಾಂ ಅಂದರೆ ಸಂಜೆ 4 ಗಂಟೆ 5 ಗಂಟೆ ಸೂರ್ಯನ ಬೆಳಕು ಬೀಳುತ್ತೆಲ್ಲ ಅಪೂರ್ವದ ಕಡೆ ಇವ್ರು ಹೋಗ್ತಾಯಿದ್ರು ಆ ಕಡೆ ಬೀಳ್ತಾಯಿತ್ತು ನೋಡ್ತಾ ಇದ್ದೆ ಅಲ್ಲಿ ಹೋಗಿ ಬಂದರು ಆಮೇಲೆ ಕಾಗದ ಬರೆಯಪ್ಪ ಒಪ್ಪಿಗೆ ಇಲ್ಲ ಅಂತ ಮಡ್ರಾಸ್ಗೆ ಹೋದ್ಮೇಲೆ ಹಾಂ ಅಂತ ನಮ್ಮ ಅಪ್ಪ ತಂದೆಯವರು ಅವ್ರ ತಂದೆಯವರು ನಮ್ಮ ಮಾವ ಅವರೇ ನೋಡಿ ನಾನು ಮದುವೆ ಮಾಡ್ಕೊಬಂದಿದ್ದು ತಂದೆಯವರು ಆಮೇಲೆ ಹೋಗಿ ಬರೆದ್ರು ಕಾಗದ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ನಾನು ಸಾಮಾನ್ಯವಾಗಿದ್ದೆ ಏನೋ ಹಂಗೇನು ಹೇಳ್ಕೊಂಬಂಗೆ ಚೆಂದಾಗೇನಿರಲಿಲ್ಲ ಹಳ್ಳಿ ಹುಡುಗಿ ಅಲ್ವಾ ಸುಮಾರಾಗೇ ಇದ್ದೆ ನಾನು ಅವರು ಹಳ್ಳಿಯವರು ಅಂದರೆ ಸಂಸ್ಕೃತಿ ಇದೆಲ್ಲ ಇರುತ್ತೆ ಹೊಂದ್ಕೊಂಡು ಹೋಗ್ತಾರೆ ಅವ್ರ ದೊಡ್ಡ ಸಂಸಾರ ಈಗಲೂ ಅವ್ರ ಚಿಕ್ಕಪ್ಪ ಅವ್ರ ಅಣ್ಣ ತಮ್ಮ ಇಬ್ಬರೇ ಅವರೇ ಭಾಗ ಆಗಿರಲಿಲ್ಲ ಅವ್ರ ಮಕ್ಕಳು ಸುಮಾರು ಜನ ಅವ್ರನ್ನೆಲ್ಲ ಯಜಮಾನ್ರೇ ನೋಡ್ಕೊಂಡಿದ್ದು ಅವ್ರದ್ದು ಚಿಕ್ಕಪ್ಪಗೆ 2 ಹೆಂಡ್ತಿಯರು ಒಂದು ಹೆಂಡ್ತಿ ಸತ್ತೋಗಿ ತಿರ್ಗಾ ಮದುವೆ ಆದರು ಆಯಮ್ಗೆ ಸಿಕ್ಕಾಪಟ್ಟೆ ಮಕ್ಕಳು ಹೊಲ ಮನೆಯೆಲ್ಲ ಅವ್ರಿಗೆ ಬಿಟ್ಟವ್ರು ನಾವು ಭಾಗ ಯಾವುದೂ ತಗೊಂಡಿಲ್ಲ ಯಜಮಾನ್ರ ಸ್ವಯಾರ್ಜಿತ ಸಂಪಾದಿಸಿದ್ದೆಲ್ಲ ಅವ್ರಿಗೆ ಬಿಟ್ಟವ್ರು ಅಂಥ ಮನುಷ್ಯ ಇನ್ನು ಭೂಮಿಯಾಗ ಹುಟ್ಟಲ್ಲ ಬಿಡಿ ನಮ್ಮ ಯಜಮಾನ ಅಂಥ ಮನುಷ್ಯ ಹುಟ್ಟಲ್ಲ ಎಷ್ಟು 7 ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ನ ಅಂಥ ಗಂಡನ ಪಡೆಯೋಕ್ಕೆ ಯಾವತ್ತೂ ನನಗೆ ಆ ಥರ ಟ್ರೀಟ್ಮೆಂಟೇ ಕೊಟ್ಟಿಲ್ಲ ಅವರು ದೇವ್ರ ಥರ ನೋಡ್ಕೊಂಬರು ನನ್ನ ಅಂಥ ಹಳ್ಳಿ ಹುಡುಗಿ ಆದರೂ ತುಂಬ ಚೆನ್ನಾಗಿ ದೇವ್ರ ಥರ ನೋಡ್ಕೊಂಬರು ನನ್ನ ಚೂರು ನಯಿಸ್ತವ್ರೆ ಅಲ್ಲ ಅವ್ರ ಜೀವಮಾನದಲ್ಲಿ ಮಗಳ ಥರ ಯಾವುದೋ ಹೆಂಡ್ತಿ ಅಷ್ಟೇ ಯಾವಾಗಲೂ ಅಷ್ಟು ಇದರಿಂದ ನಾನು ಪ್ರೀತಿಯಿಂದ ಕಾಣೋರಪ್ಪ ಹ್ಞೂ ಮದುವೆ ಟೈಮ್ ಹೆಂಗಿತ್ತು ಮದುವೆ ಹ್ಞೂ ಪೇಪರ್ಗಳು ಇಟ್ಕೋಬೇಕಾಗಿತ್ತಪ್ಪ ಹೂವಿನ ಮಂಟಪ ಕಟ್ಟಿಸಿದ್ರು ನಮ್ಮ ಅಪ್ಪವ್ರು ಒಬ್ಬಳೆ ಮಗಳು ಅಂತ ನನ್ನ ಕಂಡ್ರೆ ತುಂಬ ಇಷ್ಟ ಎಲ್ಲಿಂದೆಲ್ಲ ಕರೆಸಿ ಅದು ಪೇಪರಾಗಿ ಬಂದಿತ್ತು ನಂಗೆ ಇಟ್ಕೋಬೇಕು ಪೇಪರ್ ಅಂಬೋದು ಆ ಬುದ್ಧಿ ಇಲ್ಲ ಇನ್ನಾಗ ಅದು ಜಾಲಿ ನಮ್ಮದು ಊರು ಜಾಲಿ ಕೆರೆ ಎಲ್ಲ ಜಾಲಿ ಎಲ್ಲ ಇದೆ ಅಂಥ ಜಾಲಿ ಊರಲ್ಲಿ ಸ್ಕೂಲ್ ಮಾಸ್ಟ್ರಾಗಿ ಇಂಥ ಹೂವಿನ ಮಂಟಪ ಕಟ್ತಾ ಇದ್ದಾರೆ ಅಂತ ಪೇಪರಲ್ಲಿ ಬಂದಿತ್ತು ಪೇಪರ್ ನ್ಯೂಸು ಹಾಂ ಪೇಪರಲ್ಲಿ ಬಂದಿತ್ತು ನ್ಯೂಸು ಅವರವು ಆಮೇಲೆ ಬುಕ್ ಮೇಲೆಲ್ಲ ಇವ್ರವು ಬರೋವ್ರ ಫೋಟೋಗಳು ಇವಾಗೆಲ್ಲ ಬರ್ತಾವಲ್ಲ ಇವು ಬುಕ್ಗಳು ಬರ್ತಾವಲ್ಲ ವಿಜಯ ಚಿತ್ರ ಅಂಥವ್ರಾಗೆಲ್ಲ ಇವ್ರವು ಬರೋವು ಫೋಟೋ ಅಂದರೆ ಮದುವೆ ಟೈಮ್ಗೆ ಅವ್ರು ನಟರಾಗಿದ್ದರು ಅವರು 63ರಲ್ಲಿ ಮದುವೆ ಆದರೆ ಇವರು 58 59ರಲ್ಲಿ ಆಗಿದ್ದರು ಕಿತ್ತೂರು ಚೆನ್ನಮ್ಮ ಎಲ್ಲ ಬಂದಿತ್ತು ದಶಾವತಾರ ಕಿತ್ತೂರು ಚೆನ್ನಮ್ಮ ಹಾಂ ಸುಮಾರು ಬಂದಿದ್ವು ಹ್ಞೂ ಒಂದು ಹಾಂ ಸ್ಟಾರು ಹ್ಞೂ ಮಧುಗಿರಿ ಟೌನಲ್ಲಾಗೆಲ್ಲ ಫಂಕ್ಷನ್ ಮಾಡಿರೋ ಸ್ಟಾರೇ ನಾನು ಅವರಿಗೆ 32 ವರ್ಷ ನಂಗೆ 15 ವರ್ಷ ಚಿಕ್ಕ ಹುಡುಗಿ ಅವರೇ ತಿಳುವಳಿಕೆ ಹೇಳ್ಕೊಡ್ಬೇಕು ಹಳ್ಳಿ ನನಗೇನು ಗೊತ್ತಾಗ್ತೈತೆ ಹ್ಞೂ ಮದುವೆ ಹಾಂ ಮದುವೆ ಎಲ್ಲ ತುಂಬ ಚೆನ್ನಾಗಿ ಮಾಡಿರು ನಮ್ಮ ತಂದೆ ಒಬ್ಬಳೆ ಮಗಳು ಸುತ್ತ 12 ಹಳ್ಳಿ ಊಟ ಮಾಡ್ತು ಸುಮಾರು 10 ವರ್ಷದಿಂದ ಇಲ್ಲ ಆ ಊರಿಗೆ ಹೋದರೆ ನಿಮ್ಮ ತಂದೆಯವರು ನಿಮ್ಮ ಮದುವೆ ಒಳಗುಂಡಿದ್ದು ಈಗ ಉಂಡಂಗೈತೆ ಅಮ್ಮ ಯಾಮರು ದನ ಕುರಿ ಕಾಯಾರಲ್ಲ ಲಾಡು ಎಲ್ಲ ಮಾಡಿಸಿದ್ರು ಅಪ್ಪರು ಸ್ವಾಮಿಯರು ಇವಾಗ ಉಂಡಂಗೈತೆ ಹಂಗೆ ಜನಕ್ಕೆ ಊಟ ಹಾಕಿರೋ ಅಂಬರು ನಮ್ಮ ತಂದೆಯವ್ರಿಗೆ ಇಷ್ಟ ಒಬ್ಬಳೆ ಮಗಳು ಮುದ್ದಾಗಿ ಸಾಕಿದ್ರು ಚೆನ್ನಾಗಿ ಮದುವೆ ಮಾಡಿಕೊಟ್ರು ಹ್ಞೂ ಆಗಲೇ ನಾವು ಮೂರು ಜನ ಕಾರೋ ಬಸ್ಸುಗಳು ನೋಡಿದ್ದು ಓಡಾಡ್ತಿದ್ವು ಒಂದೆರಡು ಅಂಥವು ಬಸ್ಸು ಅಷ್ಟೇ ಊರಿಗೆ ನಿಂತ್ಕೊಂಬಕ್ಕೆ ಬಸ್ಸು ಅಂತ ಬಂದಿದ್ದು ಇವರು ಎರಡು ಬಸ್ಸು ಇವ್ರವು ಕಾರು ಜನ ಹಾಂ ಇವ್ರ ಕಾರು ಬರೋಕ್ಕೆ ಶುರು ಆಯಿತು ಅದುವರೆಗೆ ಕಾರು ಗೀರು ಏನು ನೋಡಿಲ್ಲ ನೋಡಿ ಅದೇ ಯಾವ್ಯಾವ ಟೈಮಿಗೆ ಏನೇನು ಅಂಬೋದು ನಮಗೆ ಆಶ್ಚರ್ಯ ಆವಾಗ ನಮ್ಮ ಅಪ್ಪ ಅವ್ರನ್ನ ಕೇಳಿರಿ ಇದು ಏಳು ತಲೆಮಾರು ಸಂಬಂಧ ಅವರು ನಮ್ಮನೆ ಹೆಣ್ಮಗಳು ಅವ್ರ ಅಜ್ಜಿ ಈಗ ಮಾಮ ಬಂದೈತಲ್ಲ ಅವ್ರ ಅಜ್ಜಿ ಅವ್ರ ಅಪ್ಪನವ್ರ ತಾಯಿ ನಮ್ಮನೆ ಹೆಣ್ಮಗಳು ನಮ್ಮ ದೊಡ್ಡಮ್ಮನ ಕೊಟ್ಟೈತೆ ಮಧುಗಿರಿಗೆ ಅಂತ ನಮ್ಮ ತಂದೆ ಅವ್ರು ಹೇಳಿದರು ನಮ್ಮ ಇಬ್ಬರೇ ಹೆಣ್ಮಕ್ಳು ನಮ್ಮ ಅಪ್ಪ ಅವ್ರ ತಾಯಿ ನೀವೂರಿಗೆ ಕೊಟ್ಟಿತ್ತು ಅವ್ರ ದೊಡ್ಡಮ್ಮನ ಮಧುಗಿರಿಗೆ ಕೊಟ್ಟಿತ್ತು ಎದುರು ಬದ್ರೆ ಮನೆ ನಮ್ಮ ಯಜಮಾನರದ್ದು ಇವ್ರದ್ದು ನಮ್ಮ ಅಪ್ಪ ಅವ್ರು ಅಲ್ಲೇ SLC ಓದ್ಕೊಂಬಾರಂತೆ ದೊಡ್ಡಮ್ಮನ ಮನೆಗೆ ಎದುರು ಬದ್ರ ಮನೆ ನಮ್ಮ ಅತ್ತೆ ಕೂಗಳಂತೆ ರಂಗಸ್ವಾಮಿ ಬಾರ ಒಂಚೂರು ಮಗ ತೂಗುವ ಸ್ವಲ್ಪ ಆಮೇಲೆ ಸ್ಕೂಲ್ SLCಗೆ ಓಡೋಗೋರಂತೆ ನಮ್ಮಪ್ಪ ಹೋಗೋರಂತೆ SLCಗೆ ಅವಾಗ ಮಗ ತೂಗು ಬಾರ ಸ್ವಲ್ಪ ತಿಂಡಿ ಕೊಡ್ತೀನಿ ಅಂತ ಕೂಗಾರಂತೆ ನಮ್ಮ ಅತ್ತೆ ಪುಟ್ಟಮ್ಮ ಯಜಮಾನ್ರನ್ನ ತೂಗಾಕೆ ಯಜಮಾನ ತೊಟ್ಲಾಗಿರೋರು ತೂಗಾಕೆ ನಮ್ಮಪ್ಪರು ಕೊನೆ ಋಣಾನು ಬಂದ ಹೆಂಗೆ ಹೆಂಗೆ ನಮ್ಮನ್ನು ಕಲಿಸ್ತೈತೆ ನಾನು ಅಯ್ಯಪ್ಪನ ನೀನು ತೂಗಿದ್ದೀನಪ್ಪ ನೋಡು ಋಣಾನು ಬಂದ ಹೆಂಗೆ ಹೆಂಗೆ ನೋಡು ನನ್ನ ಮಗಳನ್ನ ಕೊಡ್ತೀನಿ ಅಂದಿದ್ದೆ ನಾನು ನೀನು ತೂಗಿದ್ದೀನಿ ನಾನು ನಿಮ್ಮಮ್ಮ ಕರಿಯರು ತಿಂಡಿ ಕೊಡ್ತೀನಿ ಬಾ ಅಂತ ನಾನು SLC ಓದ್ತಿದ್ದೆ ನೀನು ತೂಗಿದ್ದೀನಿ ಅಂಬೋರು ನಮ್ಮಪ್ಪ ಹ್ಞೂ ನಮ್ಮಪ್ಪನವ್ರ ಅಪ್ಪ ನಮ್ಮ ಮಾವನ ಮದುವೆಗೆ ಬಂದವನೇ ಆ ಕಾಲದಲ್ಲಿ ಏಳು ತಲೆಮಾರು ಸಂಬಂಧ ತಾನೆ ಸಿದ್ದನ ಮದುವೆಗೆ ಹೋಗಿದ್ನೋ ಎಂಥ ಒಳ್ಳೊಳ್ಳೆ ಅಡುಗೆ ಮಾಡಿಸಿದ್ರು ಅಂಬನಂತ ನಮ್ಮ ತಾತ ಬಂದು ನಮ್ಮ ಅಪ್ಪನವ್ರ ಅಪ್ಪ ಹಳ್ಳಿ ಅಲ್ವಾ ನಮ್ಮ ಯಜಮಾನ್ರ ತಂದೆ ಸಿದ್ದೇಗೌಡ ಸಿದ್ದನ ಮದುವೆಗೆ ಹೋಗಿದ್ನೋ ಒಳ್ಳೊಳ್ಳೆ ಅಡುಗೆ ಮಾಡಿಸಿದ್ರು ಸಿದ್ದನ ಮದುವೆಗೆ ಶೆಟ್ಟಿ ಹಳ್ಳಿಯಾಗಿ ಅಂತ ಎಲ್ಲರ ತಗ ಎಲೆ ಅಡಿಕೆ ಹಾಕಂತ ನಮ್ಮ ಅಪ್ಪನವ್ರು ಅಪ್ಪ ಹೇಳ್ತಿದ್ನಂತೆ ಅದು ನಮ್ಮಪ್ಪ ಹೇಳೋರು ಹ್ಞೂ ಹಂಗೆಲ್ಲ ಮಾಡಿಸಿದ್ರು ಪ್ಯಾಟಿಯರು ತುಂಬ ಚೆನ್ನಾಗಿ ಇವರು ಅಡುಗೆ ಮಾಡೋರು ನಮ್ಮ ದೊಡ್ಡವನ ಮನೆ ಎದುರುಗ ಆ ಅಕ್ಕ ಕೂಗೋದು ಯಪ್ಪನ ತೂಗಿವೆ ಹೋಗಿವೆ ಆಮೇಲೆ ಒಂದೊಂದು ತಿಂಡಿ ಇಸ್ಕೊಂಬಿ ಒಂದೊಂದು ದಿನ ಓಡೋಗಿವೆ ಒತ್ತಾಯ್ತಿ ಸ್ಕೂಲಿಗೆ ಅಂತ ಎರಡು ಮಕ್ಕಳು ಅವ್ರದ್ದು 5 ವರ್ಷಕ್ಕೆ ಏನೋ ಅವರ ತಾಯಿ ಸತ್ತೋಗ್ಬಿಟ್ರು ಯಜಮಾನ್ರ ತಾಯಿ ಸತ್ತೋದ್ರಂತೆ ಇಲ್ಲ ತಿರ್ಗಿ ಅವಾಗ ಯಜಮಾನ್ರ ತಮ್ಮ 10 ತಿಂಗಳೂ ಯಜಮಾನ್ರು 3-4 ವರ್ಷದಾರೇನೋ ಅಷ್ಟೇ ಆವಾಗ ಅವ್ರ ತಂದೆ ಅವರು ಇಬ್ಬರು ಅವರು ತಮ್ಮ ಮದುವೆ ಆಗಿದ್ರಲ್ವ ಗೊಂದೆಪ್ಪ ಅಂತ ಅವ್ರ ತಂದೆಯವರು ಅವರು ಹೆಂಡ್ತಿ ಇದ್ದರು ಅವರು ಒಂದು ಹೆಣ್ಮಗ ಆಗಿ ಒಂದಷ್ಟು ಆಗ್ತಾರೆ ಅವರು ಸತ್ತೋದ್ರು ತಿರ್ಗಿ ಮನೆಗೆ ದೀಪ ಹಚ್ಚಾರು ಇಲ್ಲ ಅಂತ ಅವ್ರ ಚಿಕ್ಕಪ್ಪ ಇನ್ನೊಬ್ಬ ಆಕೆನ ಮದುವೆ ಆದ ಆಯಮ್ಮಗೆ ಮನೆ ತುಂಬ ಮಕ್ಕಳಾದವು ಸ್ವಂತದಲ್ಲಿ ಅವರು ಮಾವನ ಮಗಳ ಏನೋ ಅವರ ಅಮ್ಮನ ತಮ್ಮನ ಮಗಳನ್ನೇ ನಮ್ಮ ಅವ್ರ ಮದುವೆ ಆದರು ಮನೆ ತುಂಬ ಮಕ್ಕಳಾದವು ಮನೆಯಲ್ಲಿ ಬೇಕಲ್ಲ ಒಬ್ಬರು ಹಂಗಾಗಿ ಆದರೂ ಇವರು ಅಲ್ಲಿ ಇವ್ರ ತಂದೆ ಅವರು ಮೈಸೂರಲ್ಲಿ ಅವರಜ್ಜಿ ತಾತ ಮೈಸೂರಲ್ಲಿದ್ದರಂತೆ ನಮ್ಮ ಮಾವ ವುಡ್ಲ್ಯಾಂಡ್ಸ್ ಮ್ಯಾನೇಜರ್ ಆಗಿದ್ದರು ವುಡ್ಲ್ಯಾಂಡ್ಸ್ ಸಿನಿಮಾ ಮ್ಯಾನೇಜರು ನಾಟಕಗಳು ಮಾಡೋರು ಪಿಕ್ಚರಾಗೂ ಮಾಡ್ಯಾರು ನಮ್ಮ ಮಾವ ಅವರು ಎಲ್ಲೆಲ್ಲೋ ಕೆಳಗೆಲ್ಲ ಫೋಟೋಗಳು ಹಾಕಿದ್ರಿ ಹುಡುಗರು ಕೆಳಗೆ ಬೇಸ್ಮೆಂಟ್ನಾಗೆಲ್ಲ ನೋಡಿವೆ ಎಲ್ಲ ಥರದ್ದು ವೇಷ ಹಾಕ್ಯಂಡು ನಮ್ಮ ಮಾಮ ಮಾಡಿರೋದು ಪಿಕ್ಚರ್ಗಳಿಗೆಲ್ಲ ಮಾಡ್ಯಾವ್ರೆ ಆಷಾಢ ಭೂತಿ ಯಾವ್ಯಾವ್ದ್ರಾಗ ಹ್ಞೂ ತಂದೇನೂ ಕಲಾವಿದ ಹ್ಞೂ ಅದೇ ನಮಗೆ ಅಷ್ಟು ಹಳ್ಳಿಯವರು ನೋಡಿ ಇಂಟ್ರೆಸ್ಟ್ ಇಲ್ವೇ ಅವೆಲ್ಲ ಇಟ್ಕೋಬೇಕು ಮಾಡಬೇಕು ಮುಂದೆ ಬೇಕಾಗ್ತವೆ ಏನೂ ತಿಳುವಳಿಕೆ ಇಲ್ಲ ಹಂಗಾಗಿ ನಂದು ವಿದ್ಯಾ ಕಮ್ಮಿ ಹಂಗಾಗಿ ನಾನು ಒಂದು 6-7 ಅಂಟ್ಲಿಲ್ಲ ಅಂದ್ಕೊಳ್ಳಿ ಅಂಟ್ಲಿಲ್ಲ ನಮ್ಮ ತಂದೆಯವರೇ ಹೆಡ್ ಮಾಸ್ಟ್ರು 8 ಜನ 9 ಜನ ಮೇಷ್ಟ್ರು ಆದರೂ ನಾ ಓದಿಲ್ಲದಿದ್ರು ನಾನು ಪಾಸ್ ಮಾಡಿಬಿಡೋರು ಹೆಣ್ಮಗಳು ಅಂತ ಯಾ ನಾನು ಓದೇ ಇಲ್ಲ ಅಂದರೆ ಹೆಡ್ ಮೇಷ್ಟ್ರ ಮಗಳು ಮಾಡ್ಯಾವ್ರೆ ಅಂಬೋರು ಪಾಪ ಹಂಗಾಗಿ ಎಲ್ಲರಿಗೂ ಪ್ರೀತಿ ಆದವಳು ನಾನು ನಮ್ಮೂರಲ್ಲೇ ಇತ್ತು 8ನೇ ಕ್ಲಾಸ್ವರೆಗೂ ಈ ಸ್ಕೂಲು ಮದುವೆಗೆ ಅನೇಕ ಜನ ಬಂದಿದ್ರಪ್ಪ ಸಿನಿಮಾದವ್ರೇನು ಹೆಚ್ಚಾಗಿಲ್ಲ ಕೆಲವರೆಲ್ಲ ಬಂದಿದ್ರು ನಾನು ಹಿಂಗೆ ತಲೆ ಬಗ್ಗಿಸ್ತಾಳೆ ಎತ್ತೇ ಇಲ್ವಲ್ಲ ಯಾರು ಎತ್ತ ಅಂತ ನೋಡೋಕ್ಕೆ ಸಣ್ಣ ಹುಡುಗಿ ಹ್ಞೂ ಹಿಂಗೆ ಹಿಂಗೆ ಬಗ್ಗಿಸ್ತಾಳು ಹಿಂಗೆ ಎತ್ತೇ ನೋಡಿಲ್ಲ ಹ್ಞೂ ಇವ್ರು ವಿದ್ಯಾಭ್ಯಾಸ ಮಹಾರಾಜ ಕಾಲೇಜ್ ಇವರು ಇಂಟರ್ಮೀಡಿಯೇಟ್ ಓದಿದ್ದು ಇವರು SLC ಮಾಡಿದ್ದು ಮಧುಗಿರಿ ಮಹಾರಾಜ ಕಾಲೇಜು ಇಂಟರ್ಮೀಡಿಯೇಟು ಅವ್ರ ತಂದೆಯವರು ಅವರ ತಾಯಿ ತಂದೆ ನಮ್ಮ ಮಾವ ಅವ್ರ ತಾಯಿ ತಂದೆ ನಮ್ಮ ಮಾವ ಅವರು ಇವರು ಮೈಸೂರಿಗೆ ಹೋಗಿದ್ದು ನಾನಲ್ಲ ನಾನು ಮದುವೆ ಆಗಿದ್ದು 63ನೇ ಇಸ್ವಿಗೆ ಮದುವೆ ಆದ ನಂತರ ಮದ್ರಾಸ್ ಅದಕ್ಕೆ ಮುಂಚೆ ಇವರು 4-5 ವರ್ಷ ಇದ್ದರು ಅನ್ನಿಸ್ತೈತೆ ಮಡ್ರಾಸ್ನಲ್ಲಿ ಇದ್ದರು ನಾನು ಮದುವೆ ಆದಮೇಲೆ ಮಡ್ರಾಸಿಗೆ ಕರ್ಕೊಂಡು ಹೋದ್ರು ಹೇಗಿತ್ತು ಹೇಳಿ ಅವತ್ತಿನ ಮದ್ರಾಸ್ನ ದಿನಗಳು ಅದೇ ತಮಿಳು ಗೊತ್ತಿರಲಿಲ್ಲ ಒಂಚೂರು ಅವರು ಇವರು SLC ಮಾಡ್ಕೊಂಡಿದ್ರಂತೆ ತಮಿಳಲ್ಲಿ ಯಜಮಾನ್ರು ಅಲ್ಲಿಗೆ ಇದೆಯಾ ಬೇಕಲ್ಲವ್ರು ಹಾಂ ನಾನು ಹಂಗೆ ಅದೇನೋ ನನಗೆ ಬಂದುಬಿಡ್ತು ತಮಿಳು ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಹಂಗೆ ಏನೇ ತಮಿಳು ತುಂಬ ಚೆನ್ನಾಗಿ ಬಂದುಬಿಡ್ತು ಹ್ಞೂ ಬಂದುಬಿಡ್ತು ಪಾಪ ಯಜಮಾನ್ರು ಅದೇ ಹೆರಿಗೆಗಳಿಗೆ ಮಾತ್ರ ಊರಿಗೆ ಬರ್ತಿದ್ದೆ 3 ಜನ ಹೆಣ್ಮಕ್ಳು ಅಮ್ಮನ ಮನೆಯಲ್ಲ ಆದರು ಯಾಕೆ ಬರೀ ಹೆಣ್ಮಕ್ಳು ಆಗ್ತವೆ ಅಂತ 2 ಗಂಡು ಮಕ್ಳಿಗೆ ಅಲ್ಲೇ ಇರಿಸ್ಕೊಂಡ್ರು ಯಜಮಾನ್ರು ಪಾರ್ಸಾತಿಪುರ ಪಾಂಡಿ ಬಜಾರ್ ಅಲ್ಲಿದ್ವಿ ಹಂಗಾಗಿ ಇವನು ಮಡ್ರಾಸ್ ಯಗ್ಮೂರು ಆಸ್ಪತ್ರೆಗೆ ಹುಟ್ಟಿದ್ದು ನಮ್ಮ ಮಗ ನಮ್ಮ ಇನ್ನೊಬ್ಬನು ಅಲ್ಲೇ ಮಡ್ರಾಸ್ನಾಗ ಹುಟ್ಟಿದ್ದು ಇವ್ರಣ್ಣ ಹೆಣ್ಮಕ್ಳೆಲ್ಲ ಅಮ್ಮನ ಮನೆಯಲ್ಲಿ ನಮ್ಮ ತಾಯಿ ತಂದೆ ಅಲ್ಲಿಗೆ ಬಂದಿದ್ದರು ನಮ್ಮ ತಾಯಿ ಅಲ್ಲೇ ಬಂದು ನೋಡಿಕೊಂಡ್ರು ಹಂಗಾಗಿ ಇವ್ರಿಗೆ ತಂದೆ ತಾಯಿ ಇಲ್ಲದಕ್ಕೆ ನಮ್ಮ ಅಪ್ಪ ಅಮ್ಮನ್ನೇ ಅಪ್ಪ ಅಮ್ಮ ಅಂತ ಅವರು ಅಷ್ಟು ಚೆನ್ನಾಗಿ ನೋಡ್ಕೊಂಬರು ಇವರು ಹಂಗೆ ಅಂದ್ಕೊಂಡು ಇರೋರು ತುಂಬ ಬಿಡಿ ಅಂಥವ್ರೆಲ್ಲ ಹುಟ್ಟಲ್ಲ ಬಿಡಿ ಯಜಮಾನರು ರಾಜ್ಕುಮಾರ್ ಅವರು ಅಂತಾರಲ್ಲ ಹುಟ್ಟಲ್ಲ ತುಂಬ ಒಳ್ಳೆ ಮನುಷ್ಯರು ಅದೇ ಹೇಳಿನಲ್ಲ ನಿಮಗೆ ಅದೇ ಇನ್ನೂ ತಮಿಳು ಗೊತ್ತಿತ್ತಿಲ್ಲ ಹಂಗೆ ಕಲ್ತ್ಕೊಂಡೆ ತಿರ್ಗಾಮಿಂದ ಈ ಬೆಂಗಳೂರಿಂದೆಲ್ಲ ಬಂದು ಫೋಟೋ ಎತ್ಕೊಬರೋರಪ್ಪ ನಾವು ಅಲ್ಲೇ ಇವು ಗಿಡಕ್ಕೆ ನೀರು ಹಾಕೋದು ಇವೆಲ್ಲ ನಾನು ಒಯ್ಯೋದು ಅವ್ರು ಹಿಡ್ಕೊಂಬೋದು ಇಂಥವೆಲ್ಲ ಫೋಟೋಗಳು ಎತ್ಕೊಬಂದರು ಇನ್ನೇನು ಘಟನೆ ಅಂದರೆ ನಮ್ಮ ಹುಡುಗಿ ಓಡೋದಾಗ ಇವ್ರು ಹೋಗಿದ್ದ ರೋಡಲ್ಲಿ ಮಕ್ಕಳು ಅಂದರೂ ಜೀವನಪ್ಪ ಯಜಮಾನ್ರಿಗೆ ಮಕ್ಕಳು ಅಂದರೂ ಪ್ರಾಣ ಹೆಣ್ಣು ಗಂಡು ಎಲ್ಲ ತೊಡೆ ಮೇಲೆ ಕುಂಡಿಸ್ಕೊಂಬಾರ ಎಷ್ಟು ದೊಡ್ಡ ಮಕ್ಕಳಾದ್ರೂ ಅದೊಂದು ಫೋನ್ ಮಾಡಿದಾಗ ಮಕ್ಕಳು ಊಟ ಆಯಿತಾ ಮಕ್ಕಳಿಗೆ ಹೊಡೆಯಬೇಡ ಶಾಂತ 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 ನನ್ನ ಹೆಸರು ಶಾಂತಕುಮಾರಿ 5 ಜನ ಮಕ್ಕಳಿದ್ರೆ 150 ಸಾರಿ ದಿನಕ್ಕೆ ಕೂಗೋರು ಗಾರ್ಡನ್ನಾಗ ಕೂಕಣ್ಣ ಬರೀ ನನ್ನ ಹೆಸರೇ ಮಂತ್ರ ಮಾಡ್ಕೊಂಡಿದ್ರು ಆ 5 ಜನ ಮಕ್ಕಳಿದ್ರೆ ಕೂಗ್ತಿರ್ಲಿಲ್ಲ ನನ್ನ ಹೆಸರೇ ಅವರು ಏನು ಹಂಗೆ ಅವರು ಪ್ರೀತಿಯಾಗಿ ನಡ್ಕೊಂಬೀವಿ ಅಂದರೆ ಅವರು ಇದು ದಾಟಿದ್ದೀನಿ ನೀನು ಇದು ಗೀಚಿದ್ದೀನಿ ದಾಟಬಾರ್ದು ದಾಟ್ದೋಳೇ ಅಲ್ಲ ನಮ್ಮ ತಂದೆ ನಮ್ಮ ಯಜಮಾನ್ರ ಮಾತು ಅಕ್ಷರ ಮೀರ್ದೋಳೆ ಅಲ್ಲ ನಾನು ದೇವರು ಥರ ಅವ್ರದ್ದು ಮೀರ್ದೋಳೆ ಅಲ್ವಲ್ಲ ಹಂಗೆ ನಡ್ಕೊಂತಿದ್ದೆ ಅವ್ರು ನೋಡಿದ್ರೆ ನಂಗೆ ದೇವ್ರು ನೋಡ್ದಂಗೆ ಆಗೋದು ಯಜಮಾನ್ರು ನೋಡಿದರೆ ಒಂದು ದಿವಸ ಎದುರಿಗೆ ನಿಂತು ಮಾತಾಡ್ದೋಳೆ ಅಲ್ಲ ನಾನು ಯಜಮಾನ್ರ ಎದುರಿಗೆ ಅವರು ಅಷ್ಟೇ ಪ್ರೀತಿ ವಿಶ್ವಾಸ ಅಂತ ನೋಡ್ಕೊಂಬರು ಒಂದಿನ ಗಟ್ಟಿಗೂ ಬೈದಿಲ್ಲ ಒಂದಿನ ಹಿಂಗೆ ನನ್ನ ಮೇಲೆ ಹಾಕು ಒಂದು ಏಟು ಹಿಂಗೆ ಅಂದೂ ಇಲ್ಲ ಬೈದೂ ಇಲ್ಲ ಏನೂ ಮಾಡಿಲ್ಲ ದೇವ್ರ ಥರ ನೋಡ್ಕೊಂಬರು ಇಲ್ಲಿ ಇದಕ್ಕೆ ಹೋಗಿದ್ವಿ ಪಿಕ್ಚರ್ಗೆ ಹೋಗಿದ್ವಿ ಮಡ್ರಾಸಲ್ಲಿ ಆ ಕಡೆ ನಿಲ್ಲಿಸಿದ್ರು ಕಾರು ಇಲ್ಲಿ ನಮ್ಮ 5 ಹೆಂಡ್ತಿ ನಾನು ನಿಂತ್ಕೊಂಡಿದ್ವಿ ನಾನು ಹೊಟ್ಟೆ ಒಳಗೆ ಒಬ್ಬನಿಗೆ ಬಸ್ರಿ ಒಂದು ಕೈ ಹಿಡ್ಕೊಂಡಿದ್ದೆ ಮಗ ಇನ್ನೊಂದು ಆಯಮ್ಗೆ ಹಿಡ್ಕ ಅಂತ ಹೇಳೋಗಿದ್ರೆ ಆಯಮ್ ಬಿಟ್ಲೋ ಏನೋ ನಮ್ಮ 2ನೇ ಮಗಳು ACP ಕೊಟ್ಟಿರೋಳು ಅವಳು ಆ ಕಡೆ ಕಾರ್ ತರಕ್ಕೆ ಹೋದಾಗ ಅವ್ರ ಅಪ್ಪನ್ನ ನೋಡಿಬಿಟ್ಟಾಳೆ ಕ್ರಾಸ್ ಮಾಡಿ ಅವ್ರ ಅತ್ತ ಹೋದಾಗ ಸುಮ್ಮನೆ ನಿಂತಿದ್ದವಳು ಕಂಡುಬಿಟ್ಟವಳೆ ಕಂಡುಬಿಟ್ಟಳು ಇನ್ನೂ ಚಿಕ್ಕವಳಲ್ವಾ ಅಪ್ಪ 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 ಅಂತ ಹೋಗ್ಬಿಟ್ಲು ರೋಡಾಗಲಿ ದೊಡ್ಡ ರೋಡ್ನಲ್ಲಿ ಅಪ್ಪ ಅಪ್ಪ ಅಂತ ಹೋಗ್ಬಿಟ್ಲು ಅದೊಂದು ಮರೆಯೋಕ್ಕಾಗಲ್ಲ ನಾನು ಅಪ್ಪ ಅಪ್ಪ ಅಂತ ಮಧ್ಯಕ್ಕೆ ಹೋಗ್ಬಿಟ್ಲಲ್ಲ ಹೋದಾಗ 10 ಕಡೆ ಯಜಮಾನರು ಗೊತ್ತಾಯಿತು ಇವಳು ಬಂದಿದ್ದು ಅಲ್ಲಿಂದ ಹಿಂಗೆ ಕಾರು ಬಸ್ಗಳಿಗೆಲ್ಲ ಹಿಂಗೆ ಅಂದ್ಕೊಂಡು ಬಂದು ಮಗ ಕರ್ಕೊಂಡ್ರು ಹಿಂಗೆ ಆ ಕಡೆಯಿಂದ ಕಾರ್ ತರಕ್ಕೆ ಹೋದ್ರಲ್ಲ ಇವ್ರು ಗೊತ್ತಾಗಿಲ್ಲ ಇದು ನಮ್ಮ ಅಪ್ಪ ಹೋಯ್ತಲ್ಲ ಅಂತ ಹಿಂದೆಲೇ ಆ ಬುರ್ ಬುರ್ ಬತ್ತಲ್ಲೇ ಹೋಗ್ತಾ ಆಯ್ತು ಮಗ ಅಂದ್ರೆ ಸಿಕ್ಕಾಕಂಡ್ಲಿಲ್ಲ ಹಿಂಗೆ ಹಿಂಗೆ ಅಂದ್ಕೊಂಡು ಬಂದು ಮಗ ಎತ್ಕೊಂಡ್ರು ಅಂದರೆ ಎಷ್ಟು ಪಾಸ ಇರ್ಬೋದು ನೋಡಿ ಮಕ್ಕಳ ಮೇಲೆ ತನ್ನ ಪ್ರಾಣನೂ ಲೆಕ್ಕಿಸ್ದಂಗೆ ಬೇರೆ ಮನುಷ್ಯರಾದರೆ ಇನ್ನೊಂದು ಮಗು ಆಗುತ್ತೆ ನಾನೇ ಹೆಚ್ಚು ಕಮ್ಮಿ ಆದರೆ ಅಂಬೋರು ಯೋಚನೆ ಮಾಡೋರು ಮಕ್ಕಳನ್ನ ಮಾತ್ರ ಜೀವಕ್ಕಿಂತ ಚೆನ್ನಾಗಿ ನೋಡ್ಕೊಂಡವ್ರು ನಮ್ಮ ದೊಡ್ಡ ಮಗ ಅವನೇ ಇವ್ರ ಅಣ್ಣ ರಾಜ್ಕುಮಾರು ಯಜಮಾನ್ರಿಗೆ ಪ್ರಾಣ ರಾಜ್ಕುಮಾರ್ಗೆ ಪ್ರಾಣ ಅವನು ಇವರು ಫೋಟೋ ಹಿಂಗೆಲ್ಲ ತೆಗೆಸ್ಕೊಂಡಿರೋರು ಏನೇನು ಮಾಡಿರೋನ್ನ ಗೊತ್ತಿಲ್ಲ ಕಲಾಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ. ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.